ನಿಮ್ಮ ಅಜ್ಜಿ ಹಾಲಲ್ಲಿ ಭಗವದ್ಗೀತೆ ಓದ್ತಿದ್ದಾರಾ? ಕಲ್ಪನಾ ಆಂಟಿ ಕಿಚನ್ ಅಲ್ಲಿ ವರ್ಕ್ ಮಾಡ್ತಿದ್ದಾರಾ? ಕರೆಕ್ಟ್ ಅಮ್ಮ. ಮೇಲೆ ಮೆಟ್ಲ ಹತ್ರ ಗಂಗಾ ಕಳ್ಳಿ ತರ ಬರ್ತಿದ್ದಾಳ? ಒಂದು ನಿಮಿಷ ನೋಡ್ತೀನಮ್ಮ. ಸಿಸಿಟಿವಿ ನೋಡಿದ ಹಾಗೆ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತೀಯಮ್ಮ? ಈ ಸೀಕ್ವೆನ್ಸ್ ಗೆ ಸ್ಕ್ರೀನ್ ಪ್ಲೇ ಬರ್ದಿದ್ದೆ ನಾನು. ಇಷ್ಟಾದ್ರೂ ವಿಜುವಲೈಸೇಷನ್ ಇರೋದಿಲ್ವಾ? ನೆಕ್ಸ್ಟ್ ಏನ್ ನಡೆಯುತ್ತಮ್ಮ? ಅಲ್ಲೇ ಇದ್ದೀರಲ್ಲ, ಗಂಗಾ ಏನ್ ಮಾಡ್ತಾಳೋ ವಾಚ್ ಮಾಡಿ, ಅವಳನ್ನ ಪ್ರತಿ ಕ್ಷಣ ಫಾಲೋ ಮಾಡಿ, ನನ್ಗೆ ಅಪ್ಡೇಟ್ ಕೊಡಿ. ಮಾನ್ ಗಂಗಾ, ಆ ಮನೆಯಿಂದ ನೀನ್ ಹೊರಗ್ ಬರ್ಬೇಕು, ನನ್ ಹೆಜ್ಜೆ ಒಳಗಡೆ ಇಡ್ಬೇಕು. ಬೇಗ ಹೊರಡು, ಬನ್ನಿ. ಒಳಗಡೆ ಇಡಿ. ಅಜ್ಜಿ ಅತ್ತೆ ಕಣ್ಣಿಗೆ ಬೀಳ್ದಿದ್ದ ಹಾಗೆ ಹೊರಗಡೆ ಹೋಗೋದು ಹೇಗೆ? ಅಮ್ಮ, ಅಜ್ಜಿ ಒಳಗಡೆ ಹೋದ್ರು ಕಿಚನ್ನಲ್ಲಿರೋ ಅತ್ತೆ ಕಣ್ಣಿಗೆ ಬೀಳ್ದಿದ್ದ ಹಾಗೆ ಹೋಗ್ತೀನಿ. ಗಂಗಾ ಅಮ್ಮ, ಹೇಗಿದ್ಯಾ? ಅಲ್ಲೇನ್ ಸಮಸ್ಯೆ ಇಲ್ವಲ್ಲ? ಒಂದ್ ಸಮಸ್ಯೆ ಆಗಿದ್ಯಮ್ಮ. ಏನಾಯ್ತು ಗಂಗಾ? ವಾಂತಿ ಆಗ್ತಿದೆ, ಹೊಟ್ಟೆ ಒಂಥರ ಆಗ್ತಿದೆ, ಹೊಟ್ಟೆಲಿ ತಿರುಗ್ತಿರೋ ಹಾಗಿದೆ. ಅದು ಕಾಮನ್ ಗಂಗಾ, ಹಾಗೆ ಇರುತ್ತೆ. ಇಲ್ಲಮ್ಮ, ಇನ್ನೇನೋ ಆಗ್ತಿದೆ ಅನ್ಸುತ್ತೆ.
ಅವರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂದ್ರು. ಮಗು ಬಗ್ಗೆ ಗೊತ್ತಾಗತ್ತೆ ಅಂತ ಬೇಡ ಅಂದೆ. ಪರವಾಗಿಲ್ಲ ಅಂದೆ, ಜಸ್ಟ್ ಆಫೀಸಿಗೆ ಹೋದ್ರು. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನೀನ್ ಇವಾಗ್ಲೇ ಹೊರಟು ಆದಿತ್ಯ ಹಾಸ್ಪಿಟಲ್ಗೆ ಬಂದ್ಬಿಡು, ನಾನು ಕೂಡ ಬರ್ತೀನಿ. ನಿನ್ನ ಡಾಕ್ಟರ್ ಹತ್ರ ತೋರಿಸಿ ಜೈ ಆಫೀಸ್ನಿಂದ ಬರೋದ್ರೊಳಗೆ ನಿನ್ನ ಮನೆ ಕಳಿಸ್ಕೊಡ್ತೀನಿ. ಸರಿನಮ್ಮ, ನೀನ್ ಬೇಗ ಬಾ, ನಾನು ಹೊರಡ್ತೀನಿ. ಹುಷಾರಾಗಿ ಬಾ ಗಂಗಾ. ಬಾಯ್ ಬಾಯ್. ನಡಿ ನಡಿ, ಅವಳು ಹೋಗ್ತಿದ್ದಾಳೆ. ಅರ್ಜೆಂಟ್ ಮಾಡ್ಬೇಡ್ರಿ, ಅವಳು ಡೌಟ್ ಬರದೇ ಇರೋ ಹಾಗೆ ಫಾಲೋ ಮಾಡಬೇಕು. ಚಂದ್ರಿಕಾ, ನಿತ್ಯಗೆ ಕಾಲ್ ಮಾಡಿ ಗಂಗಾ ಈ ಹಾಸ್ಪಿಟಲ್ ಇದ್ದಾಳೆ ಅಂತ ಹೇಳೋಣ. ಬೇಕಾಗಿಲ್ಲ, ಇಲ್ಲೇ ಇದ್ದೇನೆ. ಹೇಗ್ ಬಂದ್ಯಮ್ಮ ಗಂಗಾ ಈ ಹಾಸ್ಪಿಟಲ್ಗೆ ಬರ್ತಾಳೆ ಅಂತ ನಿನ್ಗೆ ಹೇಗ್ ಗೊತ್ತು? ನೀವು ಗಂಗಾನ ಫಾಲೋ ಮಾಡಿದ್ರಿ, ನಾನು ನನ್ನ ಮಾಮ್ನ ಫಾಲೋ ಮಾಡಿದೆ. ಈಗ ಹೇಗಿದ್ಯಾ ಗಂಗಾ? ಎರಡ್ ಸಲ ವಾಂತಿ ಆಯ್ತಮ್ಮ. ಸರಿ, ಡಾಕ್ಟರ್ ವೇಟ್ ಮಾಡ್ತಿರ್ತಾರೆ, ಬಾ. ಇಲ್ಲಿ ನಮ್ಮ ಪ್ಲಾನೇ ನಮ್ಮ. ಹೇಳಂತ ಯಾಕೆ? ನೀವೇ ನೋಡ್ತೀರಲ್ಲ, ನೀನು ಕೂಡ ಗಂಗಾ ತರ ಸಸ್ಪೆನ್ಸ್ ಇಡ್ತೀಯಲ್ಲಮ್ಮ. ಡೋಂಟ್ ವರಿ, ಗಂಗಾಗೆ ಟೆನ್ಷನ್ ಕೊಡೋಣ. ಹೇಳಿ ಮೇಡಮ್. ಇವಳು ನನ್ನ ಮಗಳು ಗಂಗಾ. ಇತ್ತೀಚೆಗೆ ಕನ್ಸಿವ್ ಆಗಿದ್ದಾಳೆ, ಸ್ವಲ್ಪ ವಾಮಿಟಿಂಗ್ ಶುರುವಾಗಿದೆ. ಪ್ರೆಗ್ನೆಂಟ್ ಟೈಮಲ್ಲಿ ವಾಮಿಟ್ ಆಗೋದು ಸಾಮಾನ್ಯ, ಭಯ ಪಡೋ ಅಗತ್ಯ ಇಲ್ಲ. ಆದ್ರೆ ಡಾಕ್ಟರ್, ಹೊಟ್ಟೆಯಲ್ಲಿ ಸಂಕಟ ಆಗ್ತಿದೆ. ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಹೀಗೆ ಯಾವತ್ತೂ ಆಗಿರ್ಲಿಲ್ಲ, ಭಯ ಆಗ್ತಿದೆ. ಭಯ ಏನ್ ಪಡ್ಬೇಡಮ್ಮ, ಇದೆಲ್ಲ ಮಾಮೂಲಿ, ಯಾವ್ದಕ್ಕೂ ಒಳ್ಳೇದು. ಒಂದ್ಸಲ ಟೆಸ್ಟ್ ಮಾಡ್ಬಿಡೋಣ. ಓಕೆ ಡಾಕ್ಟರ್, ನೀ ನನ್ ಜೊತೆ ಬಾಮ್ಮ. ಏನಾಗಲ್ಲ, ಹೋಗು. ಗಂಗಾನ್ ಕರ್ಕೊಂಡು ನಿಮ್ ಮಾಮ್ ಡಾಕ್ಟರ್ ಹತ್ರ ಹೋದ್ರು. ಈಗ ಏನಾಗುತ್ತಮ್ಮ ನಿತ್ಯ? ನಿನ್ ಬುದ್ಧಿಗೆ ಎಷ್ಟೋ, ಅದು ಕೂಡ ಗೊತ್ತಿಲ್ವಾ? ಡಾಕ್ಟರ್ ಗಂಗಾನ ಚೆಕಪ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಆಮೇಲೆ ಏನಾಗುತ್ತೆ? ರಿಸಲ್ಟ್ ಬರುತ್ತೆ, ಕರೆಕ್ಟ್ ಅಲ್ವಾ? ರಿಸಲ್ಟ್ ಅಲ್ಲ, ಗಂಗಾ ಮೇಲಿರೋ ನನ್ ರಿವೆಂಜ್ ಸಕ್ಸಸ್ ಆಗುತ್ತೆ. ಬೇಬಿ ಗ್ರೋತ್ ಬಗ್ಗೆ ನನ್ ಮಾಮ್ಗೆ ಗಂಗಾಗೆ ಭಯ ಸ್ಟಾರ್ಟ್ ಆಗತ್ತೆ. ಅಬ್ನಾರ್ಮಲ್ ಆಗಿ ಬೆಳಿತಿರೋ ಆ ಪಿಂಡನ ಹೇಗ್ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲದೆ ಅವರಿಬ್ರು ಟೆನ್ಷನ್ ಆಗ್ತಾರೆ. ಹೌದು, ಇಲ್ಲಿ ಮಾಮ್ ಇದ್ದಾಳೆ, ಗಂಗಾ ಇದ್ದಾಳೆ, ನಾವು ಇದ್ದೀವಿ, ಡಾಕ್ಟರ್ಸ್, ನರ್ಸ್, ಪೇಷಂಟ್ಸ್ ಎಲ್ಲ ಇದ್ದಾರೆ. ಜೈ ಕೂಡ ಇದ್ರೆ ಚೆನ್ನಾಗಿರುತ್ತಲ್ವಾ? ಅವನ್ ಯಾಕಮ್ಮ? ಯಾವ ಬೇಬಿನ ಜೈಗೆ ಗೊತ್ತಿಲ್ದ ಹಾಗೆ ಗಂಗಾ ಮುಚ್ಚಿಡ್ತಿದ್ದಾಳೋ ಆ ಬೇಬಿ ಗ್ರೋತ್ ಬಗ್ಗೆ ಜೈಗೆ ಗೊತ್ತಾಗತ್ತೇನೋ ಅನ್ನೋ ಭಯ ಆ ಗಂಗಾಗಬೇಕು. ಅದನ್ನ ನಾವು ನೋಡ್ಬೇಕಲ್ವಾ? ಸು ಜೈನ ಕರ್ಸೋಣ. ಅಯ್ಯೋ, ಹಲೋ, ಇಸ್ ದಿಸ್
ಜಯಸೂರ್ಯ ಸ್ಪೀಕಿಂಗ್. ಇಟ್ಸ್ ಮೀ, ಹೂ ಇಸ್ ದಿಸ್? ನಿಮ್ ಮಿಸ್ಸಸ್ ಗಂಗಾ ಅವರಿಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಆಗಿದ್ಯಾ? ವಾಟ್, ಅವಳಿಗೆ ಹೆಲ್ತ್ ಇಶ್ಯೂ ಯಾಕಾಗುತ್ತೆ? ಶಿ ಇಸ್ ಗುಡ್. ಮತ್ತವರು ಆದಿತ್ಯ ಹಾಸ್ಪಿಟಲ್ಗೆ ಯಾಕೆ ಬಂದರು? ಏನು ಹೇಳ್ತಿದ್ದೀರಿ ನೀವು? ಮೇ ಬಿ ಅವ್ರು ನಿಮ್ಮ ಹತ್ರ ಏನಾದರೂ ಮುಚ್ಚಿಡ್ತಿದ್ದಾರಾ? ಸ್ಟಾಪ್ ದಿಸ್ ನಾನ್ ಸೆನ್ಸ್. ಅವಳು ಯಾಕೆ ನನ್ನಿಂದ ಮುಚ್ಚಿಡ್ತಾಳೆ? ಏನು, ಒಂದ್ಸಲ ಹಾಸ್ಪಿಟಲ್ಗೆ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಟೆಲ್ ಮೀ ಹೂ ಆರ್ ಯು. ಹಲೋ ಹಲೋ, ನಾನು ನಿನ್ ಡಾರ್ಲಿಂಗ್ ನಿತ್ಯಾ ಜಯ್. ಬೇಗ ಹೊರಡು, ಬಾ 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 ಬಾ. ನಂಗೆ ಕಾಲ್ ಮಾಡಿದ್ಯಾರು? ಗಂಗನ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೇನು? ಮಾರ್ನಿಂಗ್ ಕೇಳಿದ್ಕೆ ಚೆನ್ನಾಗೇ ಇದ್ದೀನಿ ಅಂತಂದ್ಲಲ್ಲ, ಮತ್ತೆ ಹಾಸ್ಪಿಟ್ಲಿಗೆ ಯಾಕೆ ಹೋದ್ಲು? ಅವಳಿಗೆ ಕಾಲ್ ಮಾಡಿ ಕೇಳದೆ ಬೆಟರ್. ಜೈ ಕಾಲ್ ಮಾಡ್ತಿದ್ದಾನಲ್ಲ, ಏನು ಹೇಳ್ಬೇಕು ಅವನಿಗೆ? ಏನಕ್ಕೆ ಮಾಡಿರಬಹುದು? ರಿಸೀವ್ ಮಾಡ್ತಿಲ್ವಲ್ಲ. ಮತ್ತೆ ಕಾಲ್ ಮಾಡ್ತಾ ಇದ್ದಾನೆ, ಏನ್ ಮಾಡೋದು? ಕಾಲ್ ಕಟ್ ಮಾಡ್ತಿದ್ದಾಳಲ್ಲ, ಗಂಗನ್ಗೆ ಏನಾಗಿರುತ್ತೆ? ಅಷ್ಟಕ್ಕೂ ಇವಳು ಹಾಸ್ಪಿಟ್ಲಲ್ಲೇ ಇದ್ದಾಳಾ, ಇಲ್ಲ ಫೇಕ್ ಕಾಲ್ ಬಂದಿರ್ಬೋದಾ? ಮನೆಗೆ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಹಲೋ, ಹಾ ಹೇಳು ಕಂದ. ಚಿಕ್ಕಮ್ಮ, ಗಂಗಾ ಏನ್ ಮಾಡ್ತಿದ್ದಾಳೆ? ಗೊತ್ತಿಲ್ಲಪ್ಪ, ಮೇಲೆ ರೂಮಲ್ಲಿ ಇರ್ಬೇಕು. ಒಂದ್ಸಲ ಹೋಗಿ ನೋಡ್ತೀರಾ? ಯಾಕಪ್ಪ? ಅವಳು ಕಾಲ್ ಮಾಡ್ತಾ ಇದ್ದೀನಿ, ಅವಳು ಆನ್ಸರ್ ಮಾಡ್ತಿಲ್ಲ. ಸರಿ, ಓಕೆ. ಗಂಗಾ, ಗಂಗಾ ರೂಮಲ್ಲಿ ಇಲ್ಲಪ್ಪ. ಗಂಗಾಗೇನಾದ್ರೂ ಆಯ್ತಾ? ಗಾಬರಿ ಆಗ್ಬಿಡಿ ಚಿಕ್ಕಮ್ಮ, ಅವಳು ಎಲ್ಲಿರ್ತಾಳೆ ಅಂತ ನಂಗೆ ಗೊತ್ತು. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಾಡಿ ಸರ್, ಬೇಗ ಗಾಡಿ ತೆಗೆಯೋದಕ್ಕೆ ಹೇಳು. ಎಲ್ಲಿಗೆ ಸರ್? ಆದಿತ್ಯ ಹಾಸ್ಪಿಟಲ್ಗೆ. ಯಾಕೆ ಸರ್, ಅಲ್ಲಾರಿದ್ದಾರೆ? ಇನ್ಯಾರು, ನಿಮ್ಮ ಮೇಡಮ್ ಗಂಗಾ. ಹೇಳಿ ಡಾಕ್ಟರ್. ಕನ್ಸಿವಾಗಿ ಎಷ್ಟು ದಿನ ಆಯ್ತಮ್ಮ? ತಿಂಗಳಿಗಿಂತ ಹೆಚ್ಚಾಯ್ತು. ಓಕೆ, ಏನಾದರೂ ಪ್ರಾಬ್ಲಮ್ ಆ ಡಾಕ್ಟರ್? ಮೇಡಮ್, ಏನಾಯ್ತು ಸರ್, ಹೇಳಿ ಸರ್, ಏನಾದರೂ ಸಮಸ್ಯೆನಾ? ಭಯ ಪಡಬೇಕಾಗಿರೋದೇನಿಲ್ಲ,
ಆದ್ರೆ ಆದ್ರೆ ಏನು ಡಾಕ್ಟರ್? ಮಗುನಲ್ಲಿ ಸ್ವಲ್ಪ ಗ್ರೋತ್ ಜಾಸ್ತಿ ಇದೆ ಅನ್ಸುತ್ತೆ. ಅಂದ್ರೆ ಮಗು ಬೇಗ ಬೆಳೀತಿದೆ. ಅದರಿಂದ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಗತ್ತಾ ಡಾಕ್ಟರ್? ಈಗೇನು ಪ್ರಾಬ್ಲಮ್ ಆಗಲ್ಲ, ಬಟ್ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಕಡಿಮೆ ಇದೆ. ಆಗ ರಿಸ್ಕ್ ಏನಾದ್ರೂ ಇರತ್ತೆ ಅಂತೀರಾ? ಡೋಂಟ್ ವರಿ ಅಬೌಟ್ ದಟ್, ಆಮೇಲೆ ನೋಡೋಣ. ರೆಗ್ಯುಲರ್ ಆಗಿ ಚೆಕಪ್ಗೆ ಬನ್ನಿ, ಈ ಮೆಡಿಸಿನ್ಸ್ ಕೊಡಿ. ಯಾಕೆ ಸುಮ್ಮನಿದ್ದೀರಾ ಸರ್? ಹೇಳಿ ಸರ್, ಏನಾಯ್ತು ಮೇಡಮ್ಗೆ? ಗೊತ್ತಿಲ್ಲ ನಾನಿ, ಹಾಸ್ಪಿಟ್ಲ್ಗೆ ಹೋದ್ರೆ ಗೊತ್ತಾಗುತ್ತೆ. ಡ್ರೈವರ್ ಬೇಗ ಹೋಗು. ನಿಮ್ಮ ಅಮ್ಮ ಗಂಗಾ ಹೊರಗಡೆ ಬಂದ್ರಮ್ಮ. ಗಂಗಾ ಫೇಸ್ ಸೀದ್ ಹೋಗಿರೋ ಮಸಾಲ ದೋಸೆ ಆಗಿದ್ಯಾ? ಹೌದಮ್ಮ, ಹಾಗೆ ಇದೆ. ಏನ್ ಗಂಗಾ ಹೆದರಿಕೆ ಆಗ್ತಿದ್ಯಾ? ಏನಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಡೆಲಿವರಿ ಟೈಮಲ್ಲಿ ಅವರೇ ನೋಡ್ಕೋತಾರೆ, ನೀನೇನ್ ಹೆದರ್ಕೋಬೇಡ. ನನ್ ಭಯ ಅದಲ್ಲ ಅಮ್ಮ, ನನಗೆ ಅಬಾರ್ಷನ್ ಆಯಿತು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಡಾಕ್ಟರ್ ಏನು, ನನ್ನ ಹೊಟ್ಟೆಲಿರೋ ಮಗು ಬೇಗ ಬೆಳೀತಿದೆ ಅಂತಿದ್ದಾರೆ. ಬೆಳೆಯೋ ಹೊಟ್ಟೆನ ಅವ್ರಿಗೆ ಕಾಣ್ತಿದ್ದ ಹಾಗೆ ಹೇಗೆ ಮುಚ್ಚಿಡೋದಮ್ಮ? ಕಾಣಿಸಿದ್ಮೇಲೆ ಅವ್ರಿಗೆ ಏನಂತ ಉತ್ತರ ಕೊಡೋದು? ಹೌದು ಗಂಗಾ, ಜೈಗೆ ನಿಜ ಗೊತ್ತಾಗೋವರೆಗೂ ಬೆಳೀತಿರೋ ಹೊಟ್ಟೆನ ಹೇಗಾದರೂ ಮ್ಯಾನೇಜ್ ಮಾಡಲೇಬೇಕು. ಹೇಗೆ ಮ್ಯಾನೇಜ್ ಮಾಡೋದಮ್ಮ? ಅವ್ರ ಕಣ್ಣಿಗೆ ಬೀಳ್ತಿದ್ದ ಹಾಗೆ ಅಡಗೋದಾ? ಅವ್ರನ್ನ ನೋಡದೇ ಇರೋಕ್ಕಾಗತ್ತಾ? ನಿತ್ಯ, ನೀನ್ ಕೊಟ್ಟಿರೋ ಕ್ಯಾಪ್ಸುಲ್ಸು ವರ್ಕೌಟ್ ಆಗ್ತಿದ್ಯಮ್ಮ. ಉಗುಳೋದೋ ನುಂಗೋದೋ ಅಂತ ಗಂಗಾ ನಿಮ್ಮಮ್ಮನ ಕೇಳ್ತಿದ್ದಾಳೆ. ಈಗಿಂದಿಂಗ್ಲೇ ಮಗುನ ಹೊರಗೆ ಹಾಕಕ್ಕಾಗಲ್ಲ, ಹಾಗಂತ ಹೊಟ್ಟೆಲಿ ಇಟ್ಕೊಳ್ಳೋಕು ಆಗಲ್ಲ. ಗಂಗಾ ಪ್ಲೇಸ್ಗೆ ನೀನು ಹೋಗೋದು ಖಂಡಿತನಮ್ಮ. ಐ ನೋ. ಯೋಚನೆ ಮಾಡಿ ಏನೋ ಒಂದು ಮಾಡೋಣ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ ಗಂಗಾ, ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಕ್ಕೇ ಸಿಗತ್ತೆ. ಸರಿನಾ? ಆ ಹಾಗೆ ಹೇಳೋದನ್ನ ಮರ್ತಿದ್ದೆ, ನೀನು ಚೆಕಪ್ ಮಾಡಿಸ್ಕೋತಿರುವಾಗ ನಿನ್ನ ಫೋನ್ಗೆ ಜೈ 2 ಸಲ ಕಾಲ್ ಮಾಡಿದ್ದ. ಅವ್ರು ಕಾಲ್ ಮಾಡಿದ್ರಾ? ಯಾಕಮ್ಮ? ಗೊತ್ತಿಲ್ಲ, ಮಾತಾಡ್ತಾ ಇದ್ರೇನೆ ಒಳ್ಳೇದು ಅಂತ ರಿಸೀವ್ ಮಾಡಲಿಲ್ಲ. ಅಯ್ಯೋ, ಮನೇಲಿ ಕೂಡ ಹೇಳ್ತಾ ಬಂದಿದ್ದೀನಿ, 2 ಸಲ ಕಾಲ್ ಮಾಡಿದ್ದಾರೆ ಅಂದ್ರೆ ನನ್ನ ಬಗ್ಗೆ ಅವ್ರಿಗೆ ಗಾಬರಿ ಆಗಿರ್ಬೋದು. ನಾನು ಈಗಲೇ ಮನೆಗೆ ಹೊರಡ್ತೀನಮ್ಮ. ಅಮ್ಮ ನಿತ್ಯ, ಆ ಗಂಗಾ ಮನೆಗೆ ಹೋಗ್ತಾಳಂತೆ. ಜೈ ಬರ್ದೇನೆ ಗಂಗಾ ಮನೆಗೆ ಹೋದ್ರೆ ನಮ್ ಪ್ಲಾನ್ ಫೇಲ್ ಆಗುತ್ತಲ್ಲ. ನಾನು ಇರುವಾಗ ಅವಳನ್ನ ಎಲ್ಲಿಗೆ ಹೋಗಕ್ ಬಿಡ್ತೀನಿ? ಜೈ ಜೊತೆಗೆ ಮನೆಗೆ ಹೋಗೋಳು ನಾನೇ. ಸರಿ ಗಂಗಾ, ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ನೆಲ್ಲ ತಗೊಂಡು ಹೋಗೋಣ, ಸರಿನಾ? ಬಾ. ಅಕ್ಕ, ಏನಾಯ್ತಕ್ಕ ನಿನ್ಗೆ? ಹಾಸ್ಪಿಟಲ್ಗೆ ಯಾಕೆ ಬಂದೆ? ನೀನ್ ಚೆನ್ನಾಗೇ ಇದ್ದೆ ತಾನೆ? ಏನ್ ಪ್ರಾಬ್ಲಮ್ ಇಲ್ವಲ್ಲ? ನಿನ್ಗೇನ್ ಆಗಿಲ್ಲ ಅಲ್ವಾ? ಇವಳು ಇಲ್ಲಿಗೆ ಯಾಕೆ ಬಂದ್ಲು? ನನ್ಗೇನ ಆಗಿಲ್ಲ ನಿತ್ಯ, ನಾನ್ ಚೆನ್ನಾಗೇ ಇದ್ದೀನಿ. ನಿಜ ಹೇಳಕ್ಕ, ನಿನ್ ಬಗ್ಗೆ ಮಾಮ್ ನಂಗೆ ಏನೂ ಹೇಳೋದಿಲ್ಲ.
ನೀನು ಹಾಸ್ಪಿಟಲ್ಗೆ ಬಂದಿದ್ಯಾ ಅಂದಾಗ ನನ್ನ ಹಾರ್ಟ್ ನಿಂತು ಹೋದಾಗಾಯ್ತು. ನಿಂಗೆ ಏನಾಯ್ತು ಏನೋ ಅಂತ ಹೆದರ್ತಾ ಬಂದೆ. ನನ್ನ ಮೇಲೆ ಆಣೆ ಮಾಡಿ ಹೇಳು, ಪ್ರಾಬ್ಲಮ್ ಏನು? ಇವಳು ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ? ನಿಜವಾಗ್ಲೂ ನಂಗೇನೋ ಆಗಿಲ್ಲ ನಿತ್ಯ. ನಿಂಗೆ ಏನಾದ್ರೂ ಆದ್ರೆ ನಂಗೆ ತಡಿಯೋಕಾಗಲ್ಲ ಅಕ್ಕ. ನಿಂಗೋಸ್ಕರ ನನ್ನ ಪ್ರಾಣನಾದ್ರೂ ಕೊಡ್ತೀನಿ. ಹೇಳಕ್ಕ, ಈ ತಂಗಿಯಿಂದ ನಿಂಗೆ ಏನ್ ಸಹಾಯ ಆಗ್ಬೇಕು? ಯಾವ ಥರ ಸಹಾಯ ಕೇಳಿದ್ರೂ ಮಾಡ್ತೀನಿ. ನಿನ್ನ ಋಣ ತೀರಿಸ್ತೀನಕ್ಕ.